ಗಮನವಿಟ್ಟು ಕೇಳಿ. ನಮಸ್ತೆ. ನಾವು ಒಂದು ಟೊಂಗೆ ಮೇಲೆ ವಾಸ ಮಾಡ್ತಾ ಇದ್ದೇವೆ. ಆ ಟೊಂಗೆಯಲ್ಲಿ ನಮಗೆ ಹಣ್ಣು ಸಿಗ್ತಾ ಇದೆ, ಅಲ್ಲಿ ಹೂವು ಸಿಗ್ತಾ ಇದೆ, ಆಶ್ರಯ ಸಿಗ್ತಾ ಇದೆ. ಅದೇ ಟೊಂಗೆಯಲ್ಲಿ ಒಂದು ಮುಳ್ಳಿದೆ. ಒಮ್ಮೆ ನಾವು ಗಮನಿಸಿದೆ ಆ ಮುಳ್ಳಿನ ಮೇಲೆ ಕಾಲಿಟ್ಟು ನಮಗೆ ಗಾಯ ಆಗುತ್ತೆ, ನೋವಾಗುತ್ತೆ, ವಿಪರೀತವಾದ ರಕ್ತಪಾತ ಆಗ್ತದೆ. ಆಗ ಸಿಟ್ಟು ಬಂದು ಮತ್ತು ಈಗೋ ನನಗೆ ಚುಚ್ಚಿತು ಇದು ಎಂಬ ಈಗೋ ಬಂದು ಆ ಟೊಂಗೆಯನ್ನೇ ನಾವು ಕಟ್ ಮಾಡಿದರೆ ಮೊದಲು ಬಿದ್ದು ತಲೆ ಹೊಡ್ಕೊಳೋದು ಯಾರು? ನಾವಲ್ವಾ. ತಲೆ ಹೊಡ್ಕೊಳ್ಳೋದು ಮಾತ್ರ ಅಲ್ಲ, ನಮಗೆ ಆಶ್ರಯ ಇಲ್ಲದೆ ಹೋಗಿಬಿಡ್ತದೆ. ಇಬ್ಬರು ವ್ಯಕ್ತಿಗಳ ನಡುವೆ ಸಮಸ್ಯೆ ಆದಾಗ ಸಮಸ್ಯೆಯ ಮುಳ್ಳನ್ನು ತೆಗಿಬೇಕು ಬಿಟ್ಟರೆ ಸಂಬಂಧವನ್ನೇ ಕಟ್ ಮಾಡ್ಕೊಳ್ಳೋದಲ್ಲ. ಹಾಗೆಯೇ ನಮಗೆ ಆಶ್ರಯವನ್ನು ಕೊಟ್ಟ ಒಂದು ಸಂಸ್ಕೃತಿ ಇರ್ಬೋದು, ದೇಶ ಇರ್ಬೋದು, ಒಂದು ರಾಜ್ಯ ಇರ್ಬೋದು, ಭಾಷೆ ಇರ್ಬೋದು, ಬುದ್ಧಿವಂತನಾದವನು ಆ ಮುಳ್ಳನ್ನು ತೆಗೆದು ದೂರ ಇಡಬೇಕು ಹೊರತು ನನಗೆ ಮುಳ್ಳು ಚುಚ್ಚಿತು ಎಂಬುದಾಗಿ ಆ ಟೊಂಗೆಯನ್ನೇ ಕಟ್ ಮಾಡ್ತೀನಿ. ಒಂದು ಸಮಾಜ ನಮಗೆ ಆಶ್ರಯವನ್ನು ಕೊಟ್ಟಿದೆ, ಆ ಸಮಾಜದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇದು ತೊಂದರೆ ಆಗ್ತಾ ಇದೆ ಅಂದರೆ ಇಡೀ ಸಮಾಜವನ್ನೇ ನಾನು ತೊಂದರೆಗೆ ಒಳಪಡಿಸ್ತೀನಿ ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ನಾವು ಕೂಡ ನಮ್ಮನ್ನು ತೊಂದರೆಗೆ ಒಳಪಡಿಸಿಕೊಳ್ಳುವ ಒಂದು ದುರಂತದ ಕಥೆಯಾಗುತ್ತೆ. ಎಲ್ಲ ಬುದ್ಧಿವಂತರು ಅರ್ಥ ಆಗಿಲ್ಲ ಮತ್ತೊಮ್ಮೆ ಕೇಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.